ಲೋಕೂರ್ ಗ್ರಾಮದಲ್ಲಿ ದರೋಡಿ, 7-8 ಗ್ರಾಂ ಬಂಗಾರ, 40,000 ನಗದು ಕಳ್ಳತನ. ಕಾಗವಾಡ ತಾಲೂಕಿನ ಲೋಕೂರ್ ಗ್ರಾಮದ ಬಾಳುಗಿರುವೆ ಎಂಬುವರ ಮನೆಯಲ್ಲಿ ನಿನ್ನೆ ರಾತ್ರಿ ಕಳ್ಳರು ದರೋಡಿ ಮಾಡಿ ಸುಮಾರು 7-8 ಗ್ರಾಂ ಬಂಗಾರ ಹಾಗೂ 40,000 ಹಣ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಕಾಗವಾಡ ಪಿಎಸ್ಐ ಬಿಎಂ ರವಕವಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಳ್ಳರ ಬೇಟೆಗೆ ಬಲೆ ಬೀಸಿದ್ದಾರೆ. ಕಾಗವಾಡ ತಾಲೂಕಿನಲ್ಲಿ ಹಲವಾರು ದಿನಗಳಿಂದ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ತಾಲೂಕಿನ ನಾಗರಿಕರಲ್ಲಿ ಭಯದ ವಾತಾವರಣ ನಿರ್ಮಾಣಗೊಂಡಿದೆ. ಲೋಕೂರ್ ಗ್ರಾಮದ ಬಾಳುಗಿರುವೆ ಇವರು ತಮ್ಮ ಮನೆ ಮುಂದೆ ಮಲಗಿರುವಾಗ ನಿನ್ನೆ ರಾತ್ರಿ 10-15 ಜನ ಕಳ್ಳರ ತಂಡ ಅವರ ಮೇಲೆ ಹಲ್ಲೆ ಮಾಡಿ ಮನೆ ಬಾಗಿಲನ್ನು ಮುರಿಯಲು ಪ್ರಯತ್ನಿಸಿ ವಿಫಲರಾದಾಗ ಮನೆಯಲ್ಲಿ ಮಲಗಿದವರನ್ನು ಎಬ್ಬಿಸಿ ಬಾಗಿಲು ತೆಗೆಯಿರಿ, ಇಲ್ಲವಾದರೆ ನಿಮ್ಮ ತಂದೆಯನ್ನು ಕೊಲೆ ಮಾಡುವುದಾಗಿ ಬೆದರಿಸಿ ಬಾಗಿಲು ತೆರೆಸಿದ್ದಾರೆ. ಒಳಗೆ ಮಲಗಿರುವ ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಭಯಭೀತರಾಗಿ ಬಾಗಿಲು ತೆಗೆದಿದ್ದಾರೆ. ಕೂಡಲೇ ಕಳ್ಳರು ಹೆಣ್ಣು ಮಕ್ಕಳ ಮೈ ಮೇಲಿನ ಬಂಗಾರ ಹಾಗೂ 40,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಈ ಘಟನೆಯಿಂದ ಲೋಕೂರ್ ಹಾಗೂ ಸುತ್ತಮುತ್ತಲಿನ ಪರಿಸರದ ನಾಗರಿಕರು ಭಯಭೀತರಾಗಿದ್ದು ಕಳ್ಳರನ್ನು ಹಿಡಿಯುವಂತೆ ಪೊಲೀಸರಿಗೆ ಒತ್ತಾಯಿಸಿದ್ದಾರೆ ಎಂದು ತಿಳಿದುಬಂದಿದೆ. ಪಂಚ್ ನ್ಯೂಸ್ಗಾಗಿ ಲೋಕೂರಿನಿಂದ ವಿಠಲ್ ಪವಾರ್.